ಸರ್ ಹೇಳಿ, ಈಗ ಒಂದು 10 ನಾಯಿಗಳಿಗೆ ಈಗ ವಿಷ ಕೊಟ್ಟು ಸಾಯಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಏನಿದೆ ನೋಡಿ ಸರ್, ಇದು ಇಟ್ ಇಸ್ ವೆರಿ ಸೀರಿಯಸ್ ಅಫೆನ್ಸ್ ಅಂತ ಹೇಳಬೇಕು. ಯಾಕಂದರೆ ನಮ್ಮ ಕಾನೂನಲ್ಲಿ ICC 428, 429 ಮತ್ತು PC ಆ್ಯಕ್ಟ್ 1916 ಮತ್ತು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಮತ್ತು ರೀಸೆಂಟಾಗಿ ಹಜರಸ್ ವೇಸ್ಟ್ ರೂಲ್ಸ್ 1989 ಪ್ರಕಾರ ಓಕೆ ಇದು ಪಾಯ್ಸನಸ್ ಥಿಂಗ್ಸ್ನ ಬಂದು ನಾವು ಆಟಾಡೋಂಗಿಲ್ಲ. ಯಾಕಂದರೆ ಅದನ್ನ ನಾವು ಓಕೆ ಒಂದು ಜೀವ ಸಾಯುವಂಥ ಪರಿಸ್ಥಿತಿ ಬರುತ್ತೆ. ಇವಾಗ ವ್ಯಕ್ತಿಗಳು ಏನು ಮಾಡ್ತಾರೆ, ಇದು ಪ್ರಾಣಿಗಳು ಅಂದ್ಬಿಟ್ಟು ಏನು ಮಾಡ್ತಾರೆ, ಪ್ರಾಣಿನ ಸಾಯಿಸೋಕ್ಕೆ ಇದು ಮಾಡ್ತಾರೆ, ಏನು ವಿಷ ಹಾಕ್ತಾರೆ. ಓಕೆ ವಿಷ ಹಾಕೋದು ಬಂದು ಓಕೆ ICC ಸೆಕ್ಷನ್ 2 ಪ್ರಕಾರ ತಪ್ಪಾಗ್ತದೆ. ಮತ್ತು ಇನ್ನೊಂದು ತಡೆಗಟ್ಟುವ ಒಂದು ದೃಷ್ಟಿಯಲ್ಲಿ ಈಗ ಏನಾಗುತ್ತೆ, ಪರಿಸರನೂ ನಾಶ ಆಗುತ್ತೆ ಮತ್ತು ವನ್ಯಜೀವಿಗಳಿಗೂ ತೊಂದರೆ ಆಗುತ್ತೆ. ಯಾಕಂದರೆ ವನ್ಯಜೀವಿಗಳು ವಿಷ ಭರಿತ ಇದು ತಗೊಂಡಾಗ ಅದು ಸಾಯುತ್ತೆ. ಸೊ ಇದು ಬಂದು ತುಂಬ ಸೀರಿಯಸ್ ಕೇಸು. ಮತ್ತು ಇನ್ನೊಂದು ಬಂದು ಪೊಲೀಸ್ ಅವರು ಇದನ್ನ IPC 307 ಅಟೆಂಪ್ಟ್ ಟು ಮರ್ಡರು ತಗೊಳ್ಬೇಕು. ಯಾಕೆ ಗೊತ್ತಾ, ಇವಾಗ ಏನೋ ಒಂದು ಚಾಕ್ಲೇಟ್ ಯಾವುದೋ ಆಹಾರದಲ್ಲಿ ವಿಷ ಭರಿತಿರೋ ಬಿಟ್ಟಿರುತ್ತೆ, ಯಾರೋ ಮಕ್ಕಳು ಗೊತ್ತಿಲ್ಲದೋದು ಏನೋ ತಿನ್ಬಿಡ್ತಾರೆ, ಆವಾಗ ಸಾಯ್ತಾರೆ. ನೋಡೋ ಇದು ಎಲ್ಲ ಆ್ಯಂಗಲಲ್ಲೂ ಪರಿಶೀಲಿಸಿ ಪೊಲೀಸವರು ಓಕೆ ಇದನ್ನ ತೀವ್ರ ತನಿಖೆ ಮಾಡೋದು ಯಾರು ಅಂತೇಳಿ ಅವ್ರನ್ನ ಫೈಂಡ್ ಔಟ್ ಮಾಡಿ ಅವ್ರಿಗೆ ಒಂದು ಕಾನೂನು ಪ್ರಕಾರ ಅದೇನು ಶಿಕ್ಷೆ ಆಗಬೇಕು ಇದು ಮಾಡಬೇಕು. ಮತ್ತು ನಾವು ಕರ್ನಾಟಕ ಪ್ರಾಣಿ ಕಲ್ಯಾಣ ಮಂಡಳಿ ಮತ್ತು ಕರ್ನಾಟಕ ವನ್ಯಜೀವಿ ಮಂಡಳಿ ಮತ್ತು ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ರ ಜೊತೆಲ್ಲೂ ಮಾತಾಡಿಬಿಟ್ಟು ಇನ್ನು ಮುಂದೆ ಈ ಥರ ಆಗ್ಬೋದಂಗೆ ಕಠಿಣವಾದ ಒಂದು ಕ್ರಮವನ್ನು ತಗೊಳ್ಬೇಕು ಅಂತ ಹೇಳ್ತಾ ನಾವು ಮನವಿ ನೀಡ್ತಾ ಇದ್ದೀವಿ. ಹಾಗೆ ಇದು ಡಿಸ್ಟ್ರಿಕ್ಟ್ SPCA ಜೊತೆ ಸಹ ಇದು ಮಾಡಿ ಮತ್ತು ಎಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸು ಇದನ್ನ ತೀವ್ರವಾಗಿ ಒಂದು ಇದು ತಗೊಂಡು ಅದು ಯಾರು ಇರ್ತಾರೆ ಮತ್ತು ಯಾಕಂದರೆ ಇದು ಪದೇ ಪದೇ ಆಗ್ತಾಯಿದೆ ಎಲ್ಲ ಕಡೆಯಲ್ಲೂ. ಸೊ ಇದನ್ನ ನಿಲ್ಲಿಸುವಂತ ಇದು ಮಾಡಬೇಕು. ಮತ್ತು ಪೊಲೀಸವರು ಇದು ಮಾಡಿ ಒಂದು ಎಕ್ಸಾಂಪಲ್ ಕೊಡಬೇಕು. ಯಾವುದೇ ಜೀವ ಆಗಲಿ, ಮನುಷ್ಯರಾಗಲಿ, ಪ್ರಾಣಿಗಳಾಗಲಿ, ಯಾಕೆ ಎಲ್ಲದಕ್ಕೂ ಜೀವ ಜೀವನೇ. ಜೀವ ಯಾರು ತೆಗಿತಾರೆ ಅದು ಬಂದು ಮರ್ಡರ್ ಅಂತೇಳಿ ಆಗುತ್ತೆ. ಅದಕ್ಕೆ ಕಾನೂನು ಪ್ರಕಾರದಲ್ಲಿ ಏನಿದೆ ಅದರ ಶಿಕ್ಷೆ ಇದು ಮಾಡಲೇಬೇಕು. ಈಗ ಎಷ್ಟು ಸರಿ ಸರ್ ಅಂದರೆ ಮೂಕ ಪ್ರಾಣಿಗಳಿಗೆ ವಿಷ ಕೊಟ್ಟು ಸಾಯಿಸುವಂತಹ ಕ್ರೂರತ್ವ ಇದೆ ಅಂತಹ ಜನ ಹೇಗೆ? ನೋಡಿ ಇದು ಈ ಥರ ವಿಷ ಇದು ಮಾಡೋದ್ರ ಬಂದು ಇನ್ನೊಂದು ಏನಂದರೆ ಅವರು ಮಾನಸಿಕವಾಗಿ ಒಂಥರ ಏನೋ ಆಗಿರ್ಬೇಕಂತ ಅನ್ಸುತ್ತೆ. ಯಾಕಂದರೆ ಸರಿಯಾಗಿರೋರು ಯಾರೂ ಈ ಥರ ಒಂದು ಇದು ಮಾಡಲ್ಲ. ಅದೇ ಈ ಥರ ಒಂದು ಇದು ಸೈಕೋ ಕಿಲ್ಲರ್ಸ್ ಅಂತಾರೆ ಇವರೆಲ್ಲ, ಸೈಕೋ ಕಿಲ್ಲರ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವ್ರಿಗೆ ಒಂಥರ ಮೂಕ ಪ್ರಾಣಿಗಳನ್ನ ಸಾಯಿಸೋದು ಒಂದು ಇದರಲ್ಲಿ ಖುಷಿ ಬರುತ್ತೆ. ಇಂಥವ್ರನ್ನೆಲ್ಲ ಕಾನೂನು ಪ್ರಕಾರ ಅದು ಏನಿದೆ ತೀವ್ರ ಅದು ಒಂದು ಕಠಿಣವಾದ ಶಿಕ್ಷೆ ಕೊಡಬೇಕು ಅವ್ರಿಗೆ. ನಾನು ಅರುಣ್ ಅಂತೇಳಿ ಪರಿಸರ ಮತ್ತು ಸಾಮಾಜಿಕ ಹೋರಾಟಗಾರ ಮತ್ತು ಬೆಂಗಳೂರು ಡಿಸ್ಟ್ರಿಕ್ಟ್ SPCA ಮೆಂಬರು.